ನಾವು ಎಸ್ಡಿಎಂಸಿ ಸಭೆಗೆ ಸಂಬಂಧಿಸಿದಂತೆ ನಾಲ್ಕು ಸಭೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಮೂರು ಸಭೆಗಳು ಮುಕ್ತಾಯವಾಗಿವೆ ಹಾಗೂ ಈಗ ನಾವು ನಾಲ್ಕನೇ ಸಭೆಯನ್ನು ಕೂಡ ಮಾಡ್ತೀವಿ. ಪ್ರತಿಯೊಂದು ಸಭೆ ಆದಮೇಲೆ ಆ ಸಭೆಗೆ ಸಂಬಂಧಿಸಿದಂಥ ಒಂದಿಷ್ಟು ಮಾಹಿತಿಗಳನ್ನು ನಾವು ಇಲಾಖೆ ಸೂಚಿಸಿರುವಂತಹ ವೆಬ್ಸೈಟ್ನಲ್ಲಿ ನಾವು ಅಪ್ಲೋಡನ್ನು ಮಾಡಬೇಕು. ಸೊ ಈಗಾಗಲೇ ಅಪ್ಲೋಡನ್ನು ಕೂಡ ಮಾಡ್ತಾ ಇದ್ದೀವಿ. ಈ ರೀತಿ ಅಪ್ಲೋಡ್ ಮಾಡುವಾಗ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ಭಾಳಷ್ಟು ಶಾಲೆಗಳಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಸಮಸ್ಯೆ ಇದೆ. ಸೊ ಇಲಾಖೆ ಈಗಾಗಲೇ ನೀಡಿರುವಂಥ ಒಂದು ಇನ್ಫಾರ್ಮೇಷನ್ ಆರ್ಡರ್ನಲ್ಲಿ ಯೂಸರ್ ಐ ಡಿಯನ್ನು ನಾವು ಡೈಸ್ ಕೋಡ್ ಎಂಟ್ರಿ ಮಾಡಬೇಕು ಹಾಗೂ ಪಾಸ್ವರ್ಡ್ ಅಂದರೆ SDMC ಬ್ಯಾಂಕ್ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ ಅಂತ ಆದೇಶ ಇದೆ. ಆದರೆ ಕೆಲವೊಂದು ಶಾಲೆಗಳಲ್ಲಿ ಈ ರೀತಿ ನಾವು ಲಾಗಿನ್ ಆಗಲಿಕ್ಕೆ ಪ್ರಯತ್ನ ಪಟ್ಟಾಗ ಇಲ್ಲಿ ಲಾಗಿನ್ ಆಗ್ತಾ ಇಲ್ಲ. ಸೊ ಆದ್ಮೇಲೆ ಯಾವ ರೀತಿ ಈ ಒಂದು ಲಾಗಿನ್ ಪ್ರೊಸೆಸನ್ನು ಏನೆಲ್ಲ ಎರಾರ್ ಉಂಟಾಗ್ತಾ ಇದೆ, ಏನೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಲಾಗಿನ್ನಲ್ಲಿ, ಸೊ ಅದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ ಒಂದು. ಎರಡನೇ ವಿಷಯ ಏನಂದರೆ ನಮ್ಮ ಒಂದು ಮಾಹಿತಿಯನ್ನು ಇಲ್ಲಿ ನೀವು ಅಪ್ಲೋಡನ್ನು ಮಾಡುವಾಗ ಇಲಾಖೆ ಹೇಳಿರುವಂಥ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ನಲ್ಲಿ ಅದು ಇರಬೇಕಾಗ್ತದೆ. ಸೊ ಹಾಗಾದರೆ ನಮ್ಮ ಒಂದು ಪ್ರಿಸೆಡಿಂಗ್ ಏನಿರುತ್ತೆ, ಆ ಪ್ರಿಸೆಡಿಂಗ್ ಯಾವ ರೀತಿ ನಾವು ಬರಿಬೇಕಾಗುತ್ತೆ, ಏನೆಲ್ಲ ಅಂಶಗಳನ್ನು ನಾವು ಅದರಲ್ಲಿ ಅಳವಡಿಸಬೇಕು, ಆ ರೀತಿ ಅಂಶವನ್ನು ಅಳವಡಿಸಬೇಕಾದ್ರೆ ನಮಗೆ ಏನು ರೆಫರೆನ್ಸ್ ಇದೆ. ಸೊ ಇಷ್ಟು ವಿಷಯಗಳನ್ನು ಇಟ್ಕೊಂಡು ನಾವು ಡಿಸ್ಕಸ್ ಮಾಡ್ತೀವಿ. ಈಗಾಗಲೇ ಮೂರು ಸಭೆಗಳ ಮಾಹಿತಿಯನ್ನು ನಾವು ಇಲ್ಲಿ ಸಬ್ಮಿಟನ್ನು ಮಾಡಿದ್ದೇವೆ. ಸೊ ಆದಮೇಲೆ ಇದು ನಿಮಗೆ ಕರಾರುವಾಕ್ ಆಗಿರುವಂಥ ಮಾಹಿತಿಯನ್ನು ಅಪ್ಲೋಡ್ ಮಾಡಲಿಕ್ಕೆ ಖಂಡಿತವಾಗಿಯೂ ಕೂಡ ನಿಮಗೆ ಉಪಯೋಗವಾಗುತ್ತೆ. ಸೊ ಆದಮೇಲೆ ನಿಮ್ಮ ಒಂದು ಲ್ಯಾಪ್ಟಾಪ್ ಇರ್ಬೋದು ಅಥವಾ ಮೊಬೈಲಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಈ ಒಂದು ಗೂಗಲ್ ಸರ್ಚ್ ಇಂಜನ್ನಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಈ ರೀತಿ ಕೊಟ್ಟಾಗ ನಮಗೆ ಸ್ಕೂಲ್ ಎಜುಕೇಷನ್ ಇನ್ ಕರ್ನಾಟಕ ಅಂತ ಸರ್ಚ್ ರಿಸಲ್ಟ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಹೋಮ್ ಪೇಜಲ್ಲಿ ಬಂದಿದೆ. ಸೊ ಈ ಒಂದು ಹೋಮ್ ಪೇಜನ್ನು ಸ್ಕ್ರೋಲ್ ಮಾಡ್ತಾ ಹೋಗಿ, ಸ್ಕ್ರೋಲ್ ಮಾಡ್ತಾ ಹೋದಾಗ ನಿಮಗೆ EGOV ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಇದೆ. ಸೊ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ದಿಸ್ ಲಿಂಕ್ ವಿಲ್ ಟೇಕ್ ಯು ಟು ಆ್ಯನ್ ಎಕ್ಸ್ಟರ್ನಲ್ ವೆಬ್ಸೈಟ್ ಅಂತ ಬರುತ್ತೆ, ಓಕೆ ಅಂತ ಕೊಡಿ. ಸೊ ಈ ರೀತಿ ಓಕೆ ಅಂತ ಕೊಟ್ಟಾಗ ನಮಗೆ ಮತ್ತೊಂದು ಇಲ್ಲಿ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಸರಿ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ IT ಅನೇಬಲ್ಡ್ ಪ್ರೋಗ್ರಾಮ್ಸ್ ಅಂತ ಮತ್ತೊಂದು ಸ್ಕ್ರೀನ್ ಬಂತು. ಸೊ ಆದಮೇಲೆ ಇದನ್ನು ನೀವು ಸ್ಲೋ ಆಗಿ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ನಿಮಗೆ ಇದೆ SDMC ಸಮನ್ವಯ ಅಂತ ಇದೆ. ಸೊ SDMC ಸಮನ್ವಯ ಅಂತ ಏನಿದೆ, ಸೊ ಇಲ್ಲಿ ನೀವು ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಸಮನ್ವಯ ಅಂತ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಹೋಮ್ ಇದೆ, ಡ್ಯಾಶ್ಬೋರ್ಡ್ ಇದೆ, ರಿಪೋರ್ಟ್ಸ್ ಇದೆ, ಲಾಗಿನ್ ಇದೆ. ಸೊ ಆದಮೇಲೆ ಇಲ್ಲಿ ಲಾಗಿನ್ ನೋಡಿ, ಲಾಗಿನ್ನಲ್ಲಿ ನಮಗೆ ಸ್ಕೂಲ್ ಲಾಗಿನ್ ಬರುತ್ತೆ, CRC ಲಾಗಿನ್ ಬರುತ್ತೆ, ಬ್ಲಾಕ್ ಲಾಗಿನ್ ಇದೆ, ಡಿಸ್ಟ್ರಿಕ್ಟ್ ಲಾಗಿನ್ ಇದೆ, ಸ್ಟೇಟ್ ಲಾಗಿನ್ ಇದೆ. ಸೊ ಆದಮೇಲೆ ಇಲ್ಲಿ ನಾವು ಸ್ಕೂಲ್ ಲಾಗಿನ್ ಅಂತ ನೀವು ಕ್ಲಿಕ್ಕನ್ನು ಮಾಡಿ, ಎಸ್ ಹಿಯರ್ ಇಟ್ ಈಸ್. ಇಲ್ಲಿ ನಮಗೆ ಯೂಸರ್ ನೇಮ್ ಪಾಸ್ವರ್ಡನ್ನು ಕೊಡಬೇಕು. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಬಂದಾಗ ಈಗಾಗಲೇ ಅಲ್ಲಿ ಪಾಸ್ವರ್ಡನ್ನು SDMC ಬ್ಯಾಂಕ್ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಎಂಟ್ರಿ ಮಾಡಿದಾಗ ಇಲ್ಲಿ ಯೂಸರ್ ನೇಮ್ ಇಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಾ ಇದೆ. ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಇದೆ. ಸೊ ನಿಮಗೆ ಭಾಳಷ್ಟು ಈಸಿಯಾಗಿರುವಂಥ ಸೊಲ್ಯೂಷನ್ ಕೊಡ್ತೀನಿ. ಯೂಸರ್ ನೇಮ್ ಏನಾಗಿರುತ್ತೆ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಒಂದು ಇಲ್ಲಿ ಯಾವುದು ಅಂದರೆ ನಮ್ಮ ಡೈಸ್ ಕೋಡ್ ಯೂಸರ್ ನೇಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಅಲ್ಲಿ ಕನ್ಫ್ಯೂಷನ್ ಬೇಡ. ಹಾಗಾದರೆ ಪಾಸ್ವರ್ಡ್ ಏನು? ಪಾಸ್ವರ್ಡ್ ಅಂದರೆ ಈ ಪಾಸ್ವರ್ಡ್ ಕೂಡ ನಿಮ್ಮ ಡೈಸ್ ಕೋಡನ್ನು ನೀವು ಎಂಟ್ರಿ ಮಾಡಿ. ಸೊ ನಿಮ್ಮ ಒಂದು ಡೈಸ್ ಕೋಡನ್ನೇ ನೀವು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಕೊಡಿ, ನೋಡೋಣ. ಎಸ್ ಹಿಯರ್ ಇಟ್ ಈಸ್, ಸಕ್ಸಸ್ಫುಲಿ ಲಾಗಿನ್ ಆಯಿತು. ನೋಡಿ, ಈಗಾಗಲೇ ಎರಡನ್ನೂ ನೀವು ಡೈಸ್ ಕೋಡನ್ನು ಎಂಟ್ರಿ ಮಾಡಿ ನೀವು ಲಾಗಿನ್ ಆದರೆ ಇಲ್ಲಿ ಲಾಗಿನ್ ಆಗುತ್ತೆ. ಮುಂದೆ ನೀವು ನಿಮ್ಮ ಒಂದು ಪಾಸ್ವರ್ಡನ್ನು ಚೇಂಜ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಫಸ್ಟ್ ಏನು ಬ್ಯಾರಿಯರ್ ಇತ್ತು, ಫಸ್ಟ್ ಏನು ನಮಗೆ ಅಡೆತಡೆ ಇತ್ತು, ಲಾಗಿನ್ ಪ್ರೊಸೆಸ್ ಇಟ್ಸ್ ಕ್ಲಿಯರ್. ಏನಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡೂ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ, ಇಟ್ಸ್ ಓಕೆ. ಇಷ್ಟಾದ ನಂತರ ನಾವು ರಿಪೋರ್ಟ್ಸನ್ನು ನಾವು ಅಪ್ಲೋಡನ್ನು ಮಾಡಬೇಕು. ಸರಿ, ಈಗ ನಾವು ಇಲ್ಲಿ ಯಾವ ರೀತಿ ನಾವು SDMC ಸಭೆಗಳನ್ನು ನಡೆಸಿದ ಮೇಲೆ ಆ ಒಂದು ಮಾಹಿತಿಯನ್ನು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಬೇಕು, ಜೊತೆಯಲ್ಲಿ ಏನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಈ ಒಂದು ಮಾಹಿತಿಯನ್ನು ಅಪ್ಲೋಡ್ ಮಾಡುವಾಗ, ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ಆದಮೇಲೆ ತಾವು ಏನು ಗಮನಿಸ್ತಾ ಇದ್ದೀರಿ, ಸ್ಕೂಲ್ ಲಾಗಿನ್ ಆದ ನಂತರ ನಮಗೆ ಹೋಮ್, ಸರ್ಕ್ಯುಲರ್ಸ್, ರಿಸೋರ್ಸಸ್, ಮಾಡ್ಯೂಲ್ ಇದೆ, ರಿಪೋರ್ಟ್ಸ್ ಇದೆ, ಸೈನ್ಔಟ್ ಇದೆ. ನಾವು ಮಾಡ್ಯೂಲ್ನಲ್ಲಿ ಹೋಗಿ ನಾವು ಇನ್ಪುಟ್ ಫಾರ್ಮ್ ಅಂತ ನಾವು ಕ್ಲಿಕ್ಕನ್ನು ಮಾಡಬೇಕು. ಸೊ ಇನ್ಪುಟ್ ಫಾರ್ಮ್ ಅಂತ ನಾವು ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಈ ರೀತಿಯ ಮತ್ತೊಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗುತ್ತೆ, SDMC ಮೀಟಿಂಗ್ ಡೀಟೇಲ್ಸ್ ಎಂಟ್ರಿ ಫಾರ್ಮ್ ಅಂತ. ಇದರಲ್ಲಿ ಫಸ್ಟ್ ಸೆಕ್ಷನ್ ಏನಿದೆ, ಸಬ್ಮಿಷನ್ ಈಸ್ ಅಲೋಡ್ ಓನ್ಲಿ ವಾನ್ಸ್, ಎನ್ಶೋರ್ ದ ಡಾಟಾ ಕರೆಕ್ಷನ್ ಬಿಫೋರ್ ಸಬ್ಮಿಟಿಂಗ್. ಒಂದು ಸಲ ನೀವು ಸಬ್ಮಿಟ್ ಮಾಡಿದರೆ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಲ್ರೆಡಿ ಇನ್ಫಾರ್ಮೇಷನ್ ಫೀಡ್ ಆಗಿದೆ, ಸ್ಕೂಲ್ ಕೋಡ್, ಡಿಸ್ಟ್ರಿಕ್ಟ್ ನೇಮ್, ಬ್ಲಾಕ್ ನೇಮ್, ಕ್ಲಸ್ಟರ್ ನೇಮ್, ಸ್ಕೂಲ್ ನೇಮ್ ಆಲ್ರೆಡಿ ಅಲ್ಲಿ ಎಂಟ್ರಿ ಇದೆ, ಯಾವುದೇ ರೀತಿಯ ಬದಲಾವಣೆಗೆ ಅವಕಾಶ ಇಲ್ಲ. ಆ್ಯಸ್ ಪರ್ ಯುವರ್ ಡೈಸ್ ರೆಕಾರ್ಡ್ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ನೋಡಿ, ಆರ್ಡರ್ ಆಫ್ SDMC ಮೀಟಿಂಗ್ ಕಂಡಕ್ಟೆಡ್. ಇಲ್ಲಿ ನೋಡಿ,
ಜಸ್ಟ್ ಫಸ್ಟ್ ಮೀಟಿಂಗ್, ಸೆಕೆಂಡ್ ಮೀಟಿಂಗ್, ಥರ್ಡ್ ಮೀಟಿಂಗ್, ಫೋರ್ತ್ ಮೀಟಿಂಗ್ ಇದೆ. ನೀವು ಯಾವ ಮೀಟಿಂಗನ್ನು ಮೀಟಿಂಗ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಅಪ್ಲೋಡ್ ಮಾಡಲಿಕ್ಕೆ ಬಯಸ್ತಾ ಇದ್ದೀರಿ, ಆ ಒಂದು ಅದನ್ನು ಸೆಲೆಕ್ಟ್ ಮಾಡಿ. ಆ್ಯಸ್ ಎ ಎಕ್ಸಾಂಪಲ್ ನಾನು ಫಸ್ಟ್ ಮೀಟಿಂಗ್ ಅಂತ ತೆಗೆದುಕೊಂಡಿದ್ದೇನೆ. ಡೇಟ್ ಆಫ್ ಎಸ್ ಡಿ ಎಮ್ ಸಿ ಮೀಟಿಂಗ್ ಕಂಡಕ್ಟೆಡ್ ಡೇಟನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿ. ಡೇಟನ್ನು ನೀವು ಸೆಲೆಕ್ಟ್ ಮಾಡಬೇಕಾದಾಗ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡ್ಬೋದು, ಇಲ್ಲಿ ಮಂತ್ಗಳನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ. ಇಯರ್ ಮೇಲೆ ಕ್ಲಿಕ್ ಮಾಡಿದಾಗ ಇಯರನ್ನು ಕೂಡ ನಿಮಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್, ನಂಬರ್ ಆಫ್ ಎಸ್ ಡಿ ಎಮ್ ಸಿ ಮೆಂಬರ್ಸ್ ಪಾರ್ಟಿಸಿಪೇಟೆಡ್. ಇಲ್ಲಿ ನೋಡಿ, ನಾವು ಎಲೆಕ್ಟೆಡ್ ನಾಮಿನೇಟೆಡ್ ಎಕ್ಸ್ ಆಫೀಸ್ ಕೋ. ಸೊ ಇಲ್ಲಿ ನೀವು ನಂಬರ್ ಆಫ್ ಎಸ್ ಡಿ ಎಮ್ ಸಿ ಮೆಂಬರ್ ಪಾರ್ಟಿಸಿಪೇಟೆಡ್ ಎಂಟ್ರಿ ಮಾಡಿ. ನೆಕ್ಸ್ಟ್, ನಂಬರ್ ಆಫ್ ಪೇರೆಂಟ್ಸ್ ಅಟೆಂಡೆಡ್ ಎಸ್ ಡಿ ಎಮ್ ಸಿ ಮೀಟಿಂಗ್ ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್, ನಂಬರ್ ಆಫ್ ಮೆಂಬರ್ಸ್ ಫ್ರಮ್ ಎನ್ ಜಿ ಓಸ್ ಅಟೆಂಡೆಡ್ ಎಸ್ ಡಿ ಎಮ್ ಸಿ ಮೀಟಿಂಗ್ ಇಫ್ ಎನಿ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ಮಾರ್ಕ್ ಆರ್ ಟಿಕ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫೀಸರ್ ಅಟೆಂಡೆಡ್ ಎಸ್ ಡಿ ಎಮ್ ಸಿ ಮೀಟಿಂಗ್ ಅಂದರೆ ಸ್ಟೇಟ್ ಆಫೀಸ್, ಡಿ ಡಿ ಪಿ ಐ, ಎಜುಕೇಷನ್ ಆಫೀಸರ್, ಡಿ ವೈ ಪಿ ಸಿ, ಡೈಟ್, ಬಿ ಓ, ಬಿ ಆರ್ ಸಿ. ಸೊ ಎಲ್ಲ ಹಂತದ ಅಧಿಕಾರಿಗಳ ಒಂದಿಷ್ಟು ಪಟ್ಟಿ ಇದೆ. ಯಾವ ಹಂತದ ಅಧಿಕಾರಿಗಳು ಈ ಒಂದು ಎಸ್ ಡಿ ಎಮ್ ಸಿ ಮೀಟಿಂಗ್ಗೆ ಹಾಜರಾಗಿದ್ದಾರೆ ಅಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು, ಅಲ್ಲಿ ರೈಟ್ ಮಾರ್ಕ್ ಆಗುತ್ತೆ. ಇದಾದಮೇಲೆ ಟೋಟಲ್ ಮೆಂಬರ್ಸ್ ಅಟೆಂಡೆಡ್ ಎಸ್ ಡಿ ಎಮ್ ಸಿ ಮೀಟಿಂಗ್ ಅದನ್ನು ಎಂಟ್ರಿ ಮಾಡಬೇಕು. ಟೋಟಲ್ ಎಕ್ಸ್ಪೆಂಡಿಚರ್ ಇನ್ ಓಕೆ ಇನ್ಕರ್ಡ್ ಇನ್ ರುಪೀಸ್, ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು ಅದನ್ನು ಎಂಟ್ರಿ ಮಾಡಿ. ಆಮೇಲೆ ಡಿಸ್ಕಸ್ಡ್ ಪಾಯಿಂಟ್ಸ್ ಇನ್ ದ ಮೀಟಿಂಗ್. ಸೊ ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಭಾಳ ಈಸಿ ಇದೆ. ಆಲ್ರೆಡಿ ಮೀಟಿಂಗ್ ಒನ್ ಅಂತ ಬಂದಾಗ ನೀವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಡಿಸ್ಕಸ್ ಮಾಡಿದ್ವಾ ಇಲ್ವೋ, ಸೊ ಎಸ್ ಆರ್ ನೋ ಇದೆ. ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಇದೆ. ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಇದೆ. ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಇದೆ. ಎರಡು ನಾಲ್ಕು ಥೀಮ್ಗಳು ಇಲ್ಲಿ ಬಂತು. ನೆಕ್ಸ್ಟ್, ಡಿಸ್ಕಸ್ ಅದರ್ ಪಾಯಿಂಟ್ಸ್ ಇಂದ ಮೀಟಿಂಗ್, ಬೇರೆ ಏನಾದರೂ ವಿಷಯಗಳು ಡಿಸ್ಕಸ್ ಮಾಡಿದರೆ ಅದನ್ನು ಈ ಒಂದು ಬಾಕ್ಸ್ನಲ್ಲಿ ನೀವು ಎಂಟ್ರಿ ಮಾಡ್ಬೋದು. 150 ಕ್ಯಾರೆಕ್ಟರ್ ಮಾತ್ರ ನಿಮಗೆ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಾದಮೇಲೆ ಅಪ್ಲೋಡ್ ಫೋಟೋ. ಸೊ ಇಲ್ಲೇನಂದರೆ ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ ಈ ಒಂದು ಮೀಟಿಂಗ್ಗೆ ಸಂಬಂಧಿಸಿದಂತೆ. ಇದು ಯಾವ ರೀತಿ ಅಂದರೆ ಅಪ್ಲೋಡ್ ಫೋಟೋ ಮುಂದೆ ಚೂಸ್ ಫೈಲ್ ಅಂತ ಇದೆ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ನಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ನಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಎಲ್ಲ ಫೋಲ್ಡರ್ಸ್ ಓಪನ್ ಆಗುತ್ತೆ. ಆ ಯಾವ ಫೋಲ್ಡರ್ಸ್ನಲ್ಲಿ ಆ ಫೋಟೋವನ್ನು ಇಟ್ಟಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಇದನ್ನು ಓಪನ್ ಅಂತ ಮಾಡಿದಾಗ ನೋಡಿ, ಜಸ್ಟ್ ಸೆಲೆಕ್ಟ್ ಮಾಡಿ ಓಪನ್ ಅಂತ ಮಾಡಿದಾಗ ಅದು ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ ಕೆಳಗಡೆ. ಇದಾದಮೇಲೆ ಅಪ್ಲೋಡ್ ಫೋಟೋ, ಎರಡನೇ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಒಂದು ಇಂಪಾರ್ಟೆಂಟ್ ಏನಂದರೆ ಆ ಸೈಜು 500 KBಗಿಂತ ಹೆಚ್ಚಿಗೆ ಇರಬಾರ್ದು. ಇಟ್ಸ್ ಓಕೆ. ಈಗ ಬಂದಿರುವಂಥದ್ದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅಪ್ಲೋಡ್ ಮೀಟಿಂಗ್ ಪ್ರೊಸೀಡಿಂಗ್ಸ್. ಸೊ ಪ್ರೊಸೀಡಿಂಗ್ಸನ್ನು ಯಾವ ರೀತಿ ನಾವು ಮಾಡಬೇಕು, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಸೊ ಪ್ರೊಸೀಡಿಂಗ್ ಯಾವ ರೀತಿ ಮಾಡಬೇಕಂದ್ರೆ, ನಮಗೆ ಮತ್ತೊಂದು ಇಲಾಖೆ ಕೊಟ್ಟಿರುವಂಥ ಆರ್ಡರ್ ಇದೆ, ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ. ಈ ಒಂದು ಆರ್ಡರ್ನಲ್ಲಿ ನಮಗೆ ಮೊದಲನೇ ಎಸ್ ಡಿ ಎಮ್ ಸಿ ಸಭೆಯಲ್ಲಿ ಏನೆಲ್ಲ ವಿಷಯಗಳನ್ನು ಚರ್ಚೆ ಮಾಡಬೇಕು ಅಂತ ಭಾಳಷ್ಟು ಸ್ಪಷ್ಟವಾಗಿ ಇದೆ. ಸೊ ನಮ್ಮ ಪ್ರೊಸೀಡಿಂಗ್ನಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ಯಾವ ದಿನಾಂಕದಂದು ಎಸ್ ಡಿ ಎಮ್ ಸಿ ಸಭೆ ನಡೆದಿದೆ. ಸೊ ಯಾವೆಲ್ಲ ವಿಷಯಗಳನ್ನು ಇಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ನೋಡಿ. ಎಸ್ ಡಿ ಎಮ್ ಸಿ ಮೊದಲನೇ ಸಭೆಯಲ್ಲಿ ನಮಗೆ ಎಸ್ ಡಿ ಎಮ್ ಸಿ ರಚನೆ ಕಾರ್ಯವಿಧಾನ ಬಗ್ಗೆ ಬರೀಬೇಕು, ರಾಷ್ಟ್ರೀಯ ಶಿಕ್ಷಣ ನೀತಿ, ಬುನಾದಿ ಅಕ್ಷರ ಜ್ಞಾನ, ನಮ್ಮ ಶಾಲಾ ಅಭಿವೃದ್ಧಿಯಲ್ಲಿ ನಾವು, ಸೊ ಆಮೇಲೆ ಯಶೋಗಾಥೆಗಳು, ಎಸ್ ಡಿ ಎಮ್ ಸಿ ಸಭೆ. ಸೊ ಎರಡನೆಯಲ್ಲಿ ವಿಷಯದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಮೊದಲನೇ ಸಭೆಯ ಮುಖ್ಯಾಂಶಗಳ ಒಂದು ಚರ್ಚೆ, ಅವುಗಳ ಮಂಡನೆ, ಮತ್ತು ನಮಗೆ ಎಫ್ ಎಲ್ ಎನ್ ಬರುತ್ತೆ, ನಮ್ಮ ಶಾಲಾ ಅಭಿವೃದ್ಧಿಯಲ್ಲಿ ನಾವು, ನಮ್ಮ ಶಾಲಾ ಅಭಿವೃದ್ಧಿಯಲ್ಲಿ ನಾವು ಎರಡು, ಎಸ್ ಡಿ ಎಮ್ ಸಿ ಸಭೆ. ಸೊ ನೋಡಿ, ಮೂರನೇದಲ್ಲಿ ಕೂಡ ಮತ್ತೆ ಕಳೆದ ಒಂದು ಸಭೆಗಳ ಒಂದಿಷ್ಟು ಚರ್ಚೆ ಆಗ್ತದೆ. ಮತ್ತು ನೋಡಿ, ನಾಲ್ಕು, ಇದನ್ನು ಗಮನಿಸಿದಾಗ ನಾಲ್ಕು ವಿಷಯಗಳಲ್ಲಿ ಇಲ್ಲಿ ಚರ್ಚೆ ಆಗ್ತಾಯಿದೆ. ಯಶೋಗಾಥೆಗಳು, ಎಫ್ ಎಲ್ ಎನ್, ಮತ್ತು ನಮಗೆ ಎನ್ ಇ ಪಿ ಬಗ್ಗೆ. ಸೊ ಆದ್ಮೇಲೆ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಒಂದು ಪ್ರೊಸೀಡಿಂಗ್ಸ್ನಲ್ಲಿ ನಮಗೆ ಬೇಸಿಕ್ಕಾಗಿ ಈ ಡಿಸ್ಕಸ್ಡ್ ಪಾಯಿಂಟ್ಸ್ ಏನಿದೆ, ಎನ್ ಇ ಪಿ, ಎಫ್ ಎಲ್ ಎನ್, ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್, ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಇರಬೇಕು, ಅದರ್ಸ್ ಮಾಹಿತಿ, ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಅಲ್ಲಿ ಇಟ್ಕೊಂಡು ನಾವು ಈಗಾಗಲೇ ಏನನ್ನು ಚರ್ಚೆ ಮಾಡಿದ್ದೇವೆ ಮತ್ತು ಈ ಚರ್ಚೆಯ ಆಧಾರದ ಮೇಲೆ ಏನೆಲ್ಲ ಅಂಶಗಳನ್ನು ನಮ್ಮ ಶಾಲೆಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ, ಅಷ್ಟೊಂದು ನೀವು ಲಿಸ್ಟೌಟನ್ನು ಮಾಡಿ ಕೆಳಗಡೆ ನೀವೇನು ಮಾಡಬೇಕು, ಅಲ್ಲಿ ಒಂದು ಸಭೆಗೆ ಹಾಜರಾಗಿರುವಂಥ ಎಸ್ ಡಿ ಎಮ್ ಸಿ ಅಧ್ಯಕ್ಷರು, ಸದಸ್ಯರು, ಇತರರು ಎಲ್ಲರ ಒಂದು ಸಿಗ್ನೇಚರ್ಸನ್ನು ಮಾಡಿಕೊಂಡು ಅದನ್ನು ನೀವು ಇಲ್ಲಿ ಅಪ್ಲೋಡನ್ನು ಮಾಡಬೇಕು. ಸೊ ಈ ಒಂದು ಪ್ರೊಸೀಡಿಂಗ್ಸು ಪಿ ಡಿ ಎಫ್ ಫಾರ್ಮೆಟ್ನಲ್ಲೇ ಇರಬೇಕು, 500 KB ಒಳಗಡೆ ಇರಬೇಕು. ಸೊ ಇದನ್ನು ಕೂಡ ನಾವು ಜಸ್ಟ್ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರುವಂತಹ ಒಂದಿಷ್ಟು ಆ ಫೈಲನ್ನು ತೆಗೆದುಕೊಳ್ಬೇಕು. ಸೈಜ್ ಫೈಲ್ ಜಾಸ್ತಿ ಆಗಿದ್ದರೆ ಅದು ಅಪ್ಲೋಡ್ ಆಗುವುದಿಲ್ಲ. ನೋಡಿ, ಇಟ್ ಶುಡ್ ಬಿ ಅಂಡರ್ 500 KB. ಸೊ ಇಷ್ಟೊಂದನ್ನು ಮಾಡಿ ನಾವು ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ನಾವು ಇಲ್ಲಿ ಕ್ಲಿಕ್ಕನ್ನು ಮಾಡಬೇಕು. ಸೊ ಆದಮೇಲೆ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಪ್ರೊಸೀಡಿಂಗ್ಸ್ ಯಾವ ರೀತಿ ನಾವು ಬರೀಬೇಕು. ಸೊ ಪ್ರೊಸೀಡಿಂಗ್ ಯಾವ ಮತ್ತು ಯಾವೆಲ್ಲ ಮಾಹಿತಿಗಳನ್ನು ಆನ್ಲೈನ್ ಮುಖಾಂತರ ನೀವು ಎಂಟ್ರಿ ಮಾಡಬೇಕು. ಲಾಗಿನ್ ಏನಿದೆ, ಲಾಗಿನ್ ಟೆಕ್ನಿಕಲಿ ಏನು ಪ್ರಾಬ್ಲಮ್ ಇತ್ತು ಅದು ಕೂಡ ಈಗ ರಿಸಾಲ್ವ್ ಆಗಿದೆ. ಸೊ ಆದಮೇಲೆ ಈಗಾಗಲೇ ಮೂರು ಸಭೆಗಳು ಅಂತ್ಯವಾಗಿದೆ.
ನೀವು ಇನ್ನೂವರೆಗೂ ನಿಮ್ಮ ಒಂದು ಮಾಹಿತಿಯನ್ನು ಅಪ್ಲೋಡ್ ಮಾಡಿಲ್ಲ ಅಂದರೆ ಕೂಡಲೇ ನೀವು ಈ ಒಂದು ವಿಡಿಯೋ ಸಹಾಯದಿಂದ ವಿವರಿಸಿರುವ ಒಂದು ರೀತಿಯಲ್ಲಿ ನಿಮ್ಮ ಒಂದು ಎಸ್ ಡಿ ಎಮ್ ಸಿ ಸಭೆಗಳನ್ನು ಏನು ಮಾಡಿರ್ತೀರ ಆ ಮಾಹಿತಿಯನ್ನು ಕೂಡಲೇ ಅಪ್ಲೋಡನ್ನು ಮಾಡಿ ಖಂಡಿತವಾಗಿ ಕೂಡ ಈ ಒಂದು ವಿಡಿಯೋ ಎಸ್ ಡಿ ಎಮ್ ಸಿ ಸಭೆಯ ಮಾಹಿತಿಯನ್ನು ಅಪ್ಲೋಡ್ ಮಾಡುವ ನಿಟ್ಟಿನಲ್ಲಿ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ ಜೈ ಹಿಂದ್, ವಂದೇ ಮಾತರಂ.